ಗೆಳೆಯರೆ ಈ ಬಾರಿಯ ಬಿಗ್ ಬಾಸ್ ಮನೆ ಯಾವಾಗ್ಲೂ ಕೊತ ಕೊತ ಅಂತ ಕುದಿಯುತ್ತಲೇ ಇರುತ್ತೆ ಈ ಬಾರಿಯಂತೂ ಇನ್ನೊಬ್ಬರ ಪ್ರಾಣವನ್ನ ತೆಗೆಯೋ ಮಟ್ಟಕ್ಕೆ ಸ್ಪರ್ಧಿಗಳು ಆಟವನ್ನ ಆಡ್ತಾ ಇದ್ದಾರೆ ಕಳೆದ ಬಿಗ್ ಬಾಸ್ ಸಂಚಿಕೆಗಳಿಗೆ ಹೋಲಿಸಿದ್ರೆ ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಮನರಂಜನೆಗಿಂತ ಜಾಸ್ತಿ ಜಗಳ ಹೊಡೆದಾಟ ಬಡಿದಾಟಗಳೇ ಇದೆ ರಾಕ್ಷಸರು ಹಾಗೂ ಗಂಧರ್ವರು ಎಂಬ ಎರಡು ತಂಡವನ್ನ ಮಾಡಿ ಅವರಿಗೆ ವಿಧ ವಿಧವಾದ ಬಿಗ್ ಬಾಸ್ ನೀಡ್ತಿದ್ರು ಮನೆಯ ಕ್ಯಾಪ್ಟನ್ ಆಗಿ ಸ್ನೇಹಿತ್ ಈ ಆಟದ ಉಸ್ತುವಾರಿಯನ್ನ ವಹಿಸಿದ್ರು ಮೊದಲು ರಾಕ್ಷಸರಾಗಿದ್ದ ಸಂಗೀತ ಟೀಂ ಗಂಧರ್ವರಾಗಿದ್ದ ವರ್ತೂರು ಸಂತೋಷ್ ಅವರ ಟೀಂ ಅವರಿಗೆ ಹಲವಾರು ರೀತಿ ಗೋಳ್ ಹೊಯ್ಕೊಂಡಿದ್ರು ವಿಜಯ ಆಟದಲ್ಲಿ ಹೊಡೆದಾಟಗಳಾಗಿ ಆ ಟಾಸ್ಕ್ ನ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು ಕೊನೆಯಲ್ಲಿ ಈ ಟಾಸ್ಕ್ ನ ಸಂಗೀತಾ ಟೀಮ್ ಗೆದ್ದಿತ್ತು ಹಾಗೆ ಚೇರಿಂದ ಎದ್ದೇಳಿಸುವ ಟಾಸ್ಕ್ ಅಲ್ಲಿ ಸಂಗೀತ ಟೀಮ್ ಅವರು ಪವಿ ಅವರ ಮೇಲೆ ಸಾಕಷ್ಟು ನೀರನ್ನ ಎರಚಿದ್ರು ಆದ್ರೆ ಈ ಟಾಸ್ಕ್ ಅಲ್ಲಿ ವರ್ತೂರು ಟೀಮ್ ಗೆಲುವನ್ನ ಪಡ್ಕೊಳ್ತು ಆದ್ರೆ ಈಗ ರಾಕ್ಷಸರಾಗಿ ಬದಲಾಗಿರೋ ವರ್ತೂರು ಸಂತೋಷ್ ಟೀಮ್ ಅವರು ತಮಗೆ ಆದ ಅವಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳೋಕೆ ನೋಡಿದ್ದಾರೆ ಚೇರಿಂದ ಎದ್ದೇಳಿಸೋ ಟಾಸ್ಕ್ ಅಲ್ಲಿ ಸಂಗೀತ ಹಾಗೂ ಪ್ರತಾಪ್ಗೆ ನಿರಂತರವಾಗಿ ಡಿಟರ್ಜೆಂಟ್ ಪೌಡರ್ ಮಿಕ್ಸ್ ಮಾಡಿ ನೀರನ್ನ ಎಸ್ತಿದ್ದಾರೆ ಸಂಗೀತ ಹಾಗೂ ಪ್ರತಾಪ್ಗೆ ಉಸಿರಾಟದಲ್ಲಿ ತೊಂದರೆಯಾಗಿ ಅವರನ್ನ ಆಸ್ಪತ್ರೆಗೆ ಸೇರಿಸಲಾಗಿದೆ ವ್ಯಕ್ತಿಗಳ ಪ್ರಾಣಕ್ಕೆ ಹಾನಿಯಾಗುವ ಮಟ್ಟಕ್ಕೆ ಸ್ಪರ್ಧಿಗಳು ಆಟವನ್ನ ವೈಯಕ್ತಿಕ ದ್ವೇಷವನ್ನ ಇಟ್ಕೊಂಡು ಆಡ್ತಾ ಇದ್ದಾರೆ ಅಂದಹಾಗೆ ರಾಕ್ಷಸರಾಗಿದ್ದ ವಿನಯ್ ಕಾರ್ತಿಕ್ ಮುಖಕ್ಕೆ ಹಿಟ್ಟಿನಿಂದ ಜೋರಾಗಿ ಹೊಡೆತಿದ್ರು ಆ ಸಮಯದಲ್ಲಿ ಕಾರ್ತಿಕ್ ವಿನಯ್ ವಿರುದ್ಧ ತಿರುಗಿ ಬಿದ್ರು ಕೋಪದಿಂದ ಕಾರ್ತಿಕ್ ಚಪ್ಪಲಿಯನ್ನ ನೆಲಕ್ಕೆ ಎಸೆದಾಗ ಆ ಚಪ್ಪಲಿ ವಿನಯ್ಗೆ ತಾಗಿದೆ ಇದರಿಂದ ಕೋಪಗೊಂಡ ವಿನಯ್ ಸಾಕಷ್ಟು ರಂಪಾಟವನ್ನ ಮಾಡಿದ್ರು ವಿನಯ್ ಅಂತೂ ತೆತ್ತಿದ್ರೆ ಸಾಕು ನಾನು ಯಾರನ್ನಾದ್ರೂ ಹೊಡೆದೇ ಹೋಗೋದು ಕಾರ್ತಿಕ್ ಪ್ರತಾಪ್ ಹೊರಗೆ ಸಿಗ್ಲಿ ಅವರಿಗೊಂದು ಗತಿ ಕಾಣಿಸ್ತೀನಿ ಅಂತ ಪದೇ ಪದೇ ಹೇಳ್ತಾನೆ ಇರ್ತಾರೆ ವಿನಯ್ ಮಾತಿಗೆ ಜನರೂ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಎರಡು ಜನರನ್ನ ಹೊರಗಿಡುವ ಅಧಿಕಾರಿ ಅಧಿಕಾರವನ್ನ ಬಿಗ್ ಬಾಸ್ ವಿಶೇಷ ಅಧಿಕಾರ ಪಡೆದಿದ್ದ ಸ್ನೇಹಿತ್ಗೆ ನೀಡಿದ್ರು ಆಗ ಸ್ನೇಹಿತ್ ವಿನಯ್ ಹಾಗೂ ನಮ್ರತಾ ಅವರನ್ನ ಕ್ಯಾಪ್ಟನ್ಸಿ ಆಟದಿಂದ ಹೊರಗಿಟ್ಟಿದ್ದಾರೆ ಇದಕ್ಕೆ ವಿನಯ್ ಹಾಗೂ ನಮ್ರತಾ ಕೋಪಗೊಂಡಿದ್ದು ನಮ್ರತಾ ಅವನೇನ್ ಆರ್ಡರ್ ಕೊಟ್ಟಿದ್ದಾನೆ ಅವನ್ಯಾರು ಇದನ್ನೆಲ್ಲ ಡಿಸೈಡ್ ಮಾಡೋಕೆ ಅಂತ ಸ್ನೇಹಿತ್ ವಿರುದ್ಧ ಕಿಡಿಕಾರಿದ್ದಾರೆ ಸ್ನೇಹಿತ್ ನಿರ್ಧಾರದಿಂದ ವಿನಯ್ ನಮ್ರತಾ ಸ್ನೇಹಿತ್ ಮಧ್ಯದಲ್ಲಿದ್ದ ಸ್ನೇಹದಲ್ಲಿ ಬಿರುಕು ಬಿಟ್ಟಿದೆ ಮನರಂಜನೆ ನೀಡಬೇಕಾಗಿದ್ದ ರಿಯಾಲಿಟಿ ಶೋ ಜಗಳ ಹಾಗೂ ಹೊಡೆದಾಟ ಮಾಡೋ ಮನಸ್ಥಿತಿಯನ್ನ ಸಮಾಜಕ್ಕೆ ಬಿತ್ತರಿಸ್ತಾ ಇದೆ ಸ್ಪರ್ಧಿಗಳು ಇದೇ ರೀತಿ ವೈಯಕ್ತಿಕ ದ್ವೇಷದಿಂದ ಆಟ ಆಡ್ತಾ ಹೋದ್ರೆ ಯಾವುದಾದ್ರೂ ಸ್ಪರ್ಧಿಗಳ ಪ್ರಾಣ ಹೋದ್ರೂ ಅಚ್ಚರಿಯೇನಿಲ್ಲ ಸಂಗೀತ ಮತ್ತು ಪ್ರತಾಪ್ ಆಸ್ಪತ್ರೆಗೆ ದಾಖಲೆ ಖಲಾದ ಬಗ್ಗೆ ನಿಮಗೆ ನನ್ಸುತ್ತೆ ಸ್ನೇಹಿತ್ ಉಸ್ತುವಾರಿ ಹೇಗಿತ್ತು ಈ ವಾರ ನಿಮ್ಗೆ ಯಾರಿಷ್ಟ ಆದ್ರು ಅನ್ನೋದನ್ನ ತಪ್ಪದೆ ನಮಗೆ ಕಾಮೆಂಟ್ ಮಾಡಿ ತಿಳಿಸಿ ಅಲ್ಲಿವರೆಗೂ ನೋಡ್ತಾ ಇರಿ ಇನ್ಸ್ಪೈರ್ ಕನ್ನಡ ಯೂಟ್ಯೂಬ್ ಚಾನಲ್